ಎನ್ಡಿಎ ಸರ್ಕಾರ ರಚನೆಗೆ ಮಿತ್ರರ ಷರತ್ತುಬದ್ಧ ಸಮ್ಮತಿ ಸಿಕ್ಕಿದೆ. ಜೂನ್ 8ಕ್ಕೆ ನರೇಂದ್ರ ಮೋದಿ ಪದಗ್ರಹಣವನ್ನು ಮಾಡಲಿದ್ದಾರೆ. ನಾಳೆ ರಾಷ್ಟ್ರಪತಿ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕನ್ನು ಮಂಡಿಸಲಿದ್ದಾರೆ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಅಧಿಕಾರ ಸ್ವೀಕರಿಸುವುದು ಕನ್ಫರ್ಮ್. 8ನೇ ತಾರೀಕಿಗೆ ಪ್ರಮಾಣವಚನ ಕಾರ್ಯಕ್ರಮ ಫಿಕ್ಸ್ ಆಗಿದೆ. ಆದರೆ ಈಗ ಮಿತ್ರ ಪಕ್ಷಗಳು ಏನು ಬೆಂಬಲವನ್ನು ಕೊಟ್ಟಿದ್ದಾವೆ, ಸವಾಲಾಗಿಬಿಟ್ಟಿದೆ. ನಾಳೆ ದ್ರೌಪದಿ ಮುರ್ಮುರನ್ನ ಭೇಟಿಯಾಗಿ ಹಕ್ಕು ಮಂಡಿಸ್ತಾರೆ ಸರ್ಕಾರ ರಚನೆಗೆ. ಆದರೆ ಖಾತೆ ಹಂಚಿಕೆದು ಭಾಳ ಸವಾಲಾಗಿಬಿಟ್ಟಿದೆ. ಪ್ರಮುಖ ಖಾತೆಗಳಿಗೆ ಪಟ್ಟು ಹಿಡಿದಿದ್ದಾವೆ ಮಿತ್ರ ಪಕ್ಷಗಳು. TDP ಚಂದ್ರಬಾಬು ನಾಯ್ಡು ಅವರು 4 ಖಾತೆಗಳಿಗೆ ಡಿಮ್ಯಾಂಡ್ ಮಾಡಿದ್ದಾರೆ. ಅದರಲ್ಲೂ ಒಂದು ಸ್ಪೀಕರ್ ಹುದ್ದೆ ಕೇಳಿದ್ದಾರೆ ಅವರು. ಶಿವಸೇನೆ 1 ಕೇಳಿದೆ, ಲೋಕ ಜನಶಕ್ತಿ 1 ಸಂಪುಟ ದರ್ಜೆ ಕೇಳಿದೆ. ನೋಡಿ, ಈಗ ಕೇಂದ್ರದ ಸಂಪುಟದಲ್ಲಿ ಎಷ್ಟು ಸ್ಥಾನಗಳಿದ್ದಾವೆ? 29 ಸ್ಥಾನಗಳನ್ನು ಇಲ್ಲಿ ಕೊಡಬಹುದು. ಈ 29ರಲ್ಲಿ 50-50 ಸೂತ್ರವನ್ನು ಅನುಸರಿಸ್ತಾರಾ, ಒಪ್ಪಂದ ಆಗ್ಬಿಡುತ್ತಾ? BJPಗೆ 15 ಇರಲಿ, ಉಳಿದಂಥವ್ರಿಗೆ 14 ಇರಲಿ. ಇಲ್ಲಿ ಹಾಗೆ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯ ಇದೆ. ಯಾರೆಲ್ಲ ಹೆಚ್ಚಿಗೆ ಗೆದ್ದಿದ್ದಾರೋ ಅವರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬಹುದು. ಈಗ TDP ಚಂದ್ರಬಾಬು ನಾಯ್ಡು ಅವರಿಗೆ 4 ಖಾತೆ, ಅದು ಎಂಥ ಖಾತೆ? ಪ್ರಬಲ ಖಾತೆನ ಕೇಳ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು ಅವರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಆಹಾರ ಕೇಳ್ತಾ ಇದ್ದಾರೆ, ಅಂದರೆ ಆರೋಗ್ಯ ಖಾತೆ ಕೇಳ್ತಾ ಇದ್ದಾರೆ, ಶಿಕ್ಷಣ ಖಾತೆ ಕೇಳ್ತಾ ಇದ್ದಾರೆ, ಸ್ಪೀಕರ್ ಲೋಕಸಭೆ ಸ್ಪೀಕರ್ ಹುದ್ದೆ ಕೇಳ್ತಾ ಇದ್ದಾರೆ ನಾಯ್ಡು ಅವರು. ಅಂದರೆ ಪ್ರಬಲವಾದಂಥ ಖಾತೆಗಳ ಮೇಲೆ, ಕೃಷಿ ಇಲಾಖೆ ಮೇಲೆ ಕಣ್ಣಿಟ್ಟಿದ್ದಾರೆ. ಬಟ್ ಇಲ್ಲಿ ಕುಮಾರಸ್ವಾಮಿ ಅವರು ಕರ್ನಾಟಕದಿಂದ ಕೇಳ್ತಿದ್ದಾರೆ, ನಾವು 2 ಗೆದ್ದಿದ್ದೀವಿ ಅಂಥೇಳಿ. ನಿತೀಶ್ ಕುಮಾರ್ ಅವ್ರು ಕೇಳ್ತಿದ್ದಾರೆ 3ನ್ನು. ಆಮೇಲೆ ರಾಜ್ಯ ಖಾತೆಗಳು ಬೇರೆ, LJP, ಲೋಕ ಜನಶಕ್ತಿ ಪಾರ್ಟಿ, ಚಿರಾಗ್ ಪಾಸ್ವಾನ್ ಅವ್ರಿಗೂ ಕೂಡ ಒಂದು ಕೊಡೋದು ಫಿಕ್ಸು. ಪವನ್ ಕಲ್ಯಾಣ್ ಇದ್ದಾರೆ, 2 ಗೆದ್ದಿದ್ದಾರೆ ಅವರು. ಜನಸೇನಾ ಪಕ್ಷ, ಬಟ್ ಅವ್ರದ್ದಿನ್ನೂ ಫೈನಲ್ ಆಗಿಲ್ಲ, ಆಗ ಎಷ್ಟು ಕೊಡಬೇಕು ಅಂಥೇಳಿ. ಆಮೇಲೆ ಅಪ್ನಾದಳ್ ಇದೆ, ಅಪ್ನಾದಳ್ ಅವರು, ಶಿಂದೆ, ಏಕನಾಥ್ ಶಿಂದೆ ಅವರು 6 ಗೆದ್ದಿದ್ದಾರೆ. ನಮಗೂ ಕೂಡ 2 ಕೊಡಲೇಬೇಕು ಅಂತಿದ್ದಾರೆ. ಹಾಗಾಗಿ ಈ ಸವಾಲನ್ನು ಹೇಗೆ ಎದುರಿಸ್ತಾರೆ ಅನ್ನೋ ಗೊತ್ತಿಲ್ಲ. ಇಲ್ಲಿ ಏನಾದರೂ ಸ್ವಲ್ಪ ಅವರ ಮಾತಿಗೆ ಬೆಲೆಯನ್ನು ಕೊಡದೇ ಇದ್ದರೆ, BJP ನಾಯಕರು ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಹೇಳಿದ ಹಾಗೆ ಕೇಳದೇ ಇದ್ದರೆ, ಅಥವಾ ಅವರು ಡಿಮ್ಯಾಂಡ್ಗೆ ಒಪ್ಪದೇ ಇದ್ದರೆ, ಖಂಡಿತವಾಗಲೂ BJP ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಕುತ್ತು ಬರೋದು ಗ್ಯಾರಂಟಿ. ಈಗ ಅವರು ಹೇಳ್ದ ಕೇಳಬಹುದು, ಆದರೆ 5 ವರ್ಷನೂ ಕೂಡ ಇದೇ NDA ಮೈತ್ರಿಕೂಟ ಒಟ್ಟಾಗಿರುತ್ತೆ ಅಂತ, ಒಗ್ಗಟ್ಟಾಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಮೋದಿ ಅವರೇ 5 ವರ್ಷ ಪ್ರಧಾನಿ ಆಗ್ತಾರೆ ಅಂತ ಹೇಳೋಕೆ ಯಾವ ಆಧಾರದ ಮೇಲೆ ಹೇಳ್ತೀರಿ ನೀವು? ಹೇಳೋಕ್ಕಾಗೋದಿಲ್ಲ. ಈಗ ನಿತೀಶ್ ಕುಮಾರ್ಗೆ ಮುಂದೊಂದು ದಿನ ಅಸಮಾಧಾನ ಸ್ಫೋಟ ಆಗ್ಬೋದು, ಚಂದ್ರಬಾಬು ನಾಯ್ಡುಗೂ ಕೂಡ ಆಗಬಹುದು. ಇಲ್ಲ, ನಮಗೆ ನಾವು ಕೇಳಿದ್ದು ನೀವು ಕೊಟ್ಟಿಲ್ಲ, ನಾವು 4 ಕೇಳಿದ್ದು ನೀವು 2 ಕೊಟ್ಟಿದ್ದೀರಿ, ವಿಶೇಷ ಸ್ಥಾನಮಾನವನ್ನು ಕೊಡಿ ನಮಗೆ ನಮ್ಮ ರಾಜ್ಯಕ್ಕೆ. ನಾಯ್ಡು ಅವರು ಅದಕ್ಕೆ ಹೊರಗಡೆ ಬಂದಿದ್ದ, ಅವಾಗ UPದಿಂದ ಆಚೆನೂ ಬಂದಿದ್ದರು, ಮಹಾಘಟಬಂಧನದಿಂದ, NDAದಿಂದನೂ ಕೂಡ ಆಚೆ ಬಂದಿದ್ದರು. ಕಾರಣ, ಅವರ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟಿರಲಿಲ್ಲ. ಚಂದ್ರಬಾಬು ನಾಯ್ಡು ಅವ್ರದ್ದು ಓಕೆ, ಈಗ ನಿತೀಶ್ ಕುಮಾರ್ ಅವ್ರು ಹೇಳೋಕ್ಕಾಗಲ್ಲ. ಅವರು ಯಾವಾಗ ಯಾವ ಕಡೆ ಹೋಗ್ತಾರೆ ಅಂಥೇಳಿ, ಜಂಪಿಂಗ್ ಸ್ಟಾರ್ ಅವರು. ಇದೆಲ್ಲವನ್ನು ಕೂಡ ಮೋದಿಯವರು ಹೇಗೆ ಹ್ಯಾಂಡಲ್ ಮಾಡ್ತಾರೆ? 29ರಲ್ಲಿ 15 ಇವರಿಗೆ, 14 ಉಳಿದಂಥ ಮಿತ್ರ ಪಕ್ಷಗಳಿಗೆ ಕೊಡಬಹುದು, ಆ ಸಾಧ್ಯತೆಗಳಿದ್ದಾವೆ.